ಸೊ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋಂಥ ಸುದ್ದಿಗಳನ್ನ ತೋರಿಸ್ತಾ ಇದ್ದೀವಿ. ಎಷ್ಟೋ ಜನ ಯಾಕಂದರೆ ಈ ಟೈಮ್ನಲ್ಲಿ ತುಂಬ ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ತಾ ಇರೋರು ಕೂಡ ಆ ಕಂಫರ್ಟ್ ಝೋನಿಂದ ಆಚೆ ಬಂದು ಜನಗಳ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಜನಗಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನೋಡ್ತಾ ಇದ್ದಾರೆ. ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರನ್ನ ನಿಮಗೆ ಪರಿಚಯ ಮಾಡಿಸಿದ್ದೀವಿ ಆಲ್ರೆಡಿ. ರಾಜಕಾರಣಿಗಳಾಗಿರಬಹುದು, ಟೀಚರ್ಸ್ಗಳು ಕೂಡ ಸ್ವಯಂ ಪ್ರೇರಿತರಾಗಿ ಬಂದು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿರೋದು. ಈಗ ನೋಡ್ತಾ ಇರುವಂಥ ಸ್ಟೋರಿ ಬಗ್ಗೆ ಹೇಳೋದಾದರೆ, ಈ ಸರ್ಕಾರಿ ನೌಕರಿ ಅಂತಂದರೆ ಸಾಕು, ಅವರೆಲ್ಲ ತಿಂಗಳಿಗೊಮ್ಮೆ ಆರಾಮಾಗಿ ಸಂಬಳ ತಗೋತಾರಪ್ಪ, ಅವ್ರಿಗೇನಂಥ ಟೆನ್ಷನ್ ಇರೋದಿಲ್ಲ, ರಿಸ್ಕ್ ಇರೋದಿಲ್ಲ ಅಂತೇಳಿ. ಯಾಕಂದರೆ ಬೈಕೊಳ್ಳದೇ ಇರುವಂಥ ಒಂದು ಒಳ್ಳೆ ಕೆಲಸ ಈಗ ಅವ್ರಗಳ ಕಡೆಯಿಂದ ಕೂಡ ಆಗ್ತಾ ಇದೆ. ಈ ಲಾಕ್ಡೌನ್ ಟೈಮಲ್ಲಿ ಹಸಿದವರಿಗೆ ಊಟ ನೀಡೋ ಅನ್ನಪೂರ್ಣೇಶ್ವರಿ ಥರ ಕೆಲಸ ಮಾಡೋರು ಕೂಡ ಇದ್ದಾರೆ. ಸಮಾಜದ ಕಳಕಳಿ ಇರೋ ಅಧಿಕಾರಿಯೊಬ್ಬರ ಪರಿಚಯವನ್ನು ಈ ಸ್ಟೋರಿಯಲ್ಲಿ ಮಾಡಿಸ್ತಾ ಇದ್ದೀವಿ ನೋಡಿ. ಸರ್ಕಾರಿ ಕೆಲಸದ ವಿಚಾರದಲ್ಲಿ ದಕ್ಷ ಅಧಿಕಾರಿ, ಹಸಿದವರ ಪಾಲಿಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಎಸ್, ನಿಜಕ್ಕೂ ಇವರು ಬಡವರ ಪಾಲಿನ ಅನ್ನಪೂರ್ಣೇಶ್ವರಿ ಅಂದರೂ ತಪ್ಪಾಗೋದಿಲ್ಲ. ಕೊರೋನಾ ಕೊನೆಗಾಣಿಸಲು ಇಡೀ ದೇಶವನ್ನೇ ಲಾಕ್ಡೌನ್ ಮಾಡಲಾಗಿದೆ. ಇದರಿಂದ ದೇಶದ ಜನರಿಗೆ ಸಾಕಷ್ಟು ತೊಂದರೆಯಾಗಿದೆ. ಅದರಲ್ಲೂ ದಿನಗೂಲಿ ಕೆಲಸ, ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದವರ ಪರಿಸ್ಥಿತಿಯಂತೂ ಹೇಳುತ್ತಿರದ್ದು. ಒಂದು ಹೊತ್ತಿನ ಊಟಕ್ಕೂ ಪರಿತಪಿಸುವಂತಾಗಿದೆ. ಇಂತಹವರ ಪಾಲಿಗೆ ಈ ಅಧಿಕಾರಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿದ್ದಾರೆ. ಹೀಗೆ ಹಸಿದವರ ಹೊಟ್ಟೆ ತುಂಬಿಸುತ್ತಿರುವ ಇವರ ಹೆಸರು ಪ್ರವೀಣ ಪ್ರಿಯ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನಾ ಕಾರ್ಯದರ್ಶಿಯಾಗಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್ಕಾರಿ ಅಧಿಕಾರಿ ಅಂದರೆ ತಿಂಗಳಿಗೊಂದ್ಸಲ ಸಂಬಳ ತಗೊಂಡು ಆರಾಮಾಗಿರ್ತಾರೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಾರೆ. ಆದರೆ ಇವರು ಮಾತ್ರ ಅದಕ್ಕೆ ತದ್ವಿರುದ್ಧ. ಮನೆ ಸಂಸಾರಕ್ಕಿಂತ ಸರ್ಕಾರಿ ಕೆಲಸಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಇದೀಗ ಕಲಬುರಗಿಯಲ್ಲಿ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿರುವವರಿಗೆ ಆಹಾರ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಹೊತ್ತಿದ್ದಾರೆ. ಸರ್ಕಾರಿ ಹಾಸ್ಟೆಲ್ನಲ್ಲಿ ಬಿಸಿ ಬಿಸಿ ಅಡುಗೆ ಮಾಡಿಸಿ ಅಡುಗೆಯ ಉಸ್ತುವಾರಿ ಹೊತ್ತು ಫುಡ್ ಪ್ಯಾಕ್ಸ್ ಮಾಡುವವರಿಗೆ ಯಾವುದೇ ಲೋಪವಾಗದಂತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಅದನ್ನು ಅಗತ್ಯವಿರುವವರಿಗೆ ತಲುಪಿಸುವ ಉತ್ತಮ ಕಾಯಕ ಮಾಡುತ್ತಿದ್ದಾರೆ. ನಿರ್ಗತಿಕರು, ಭಿಕ್ಷಕಾರರಿಗೆ ಮತ್ತು ಮನೆ ಇಲ್ಲದವ್ರಿಗೆ, ವಲಸೆ ಕಾರ್ಮಿಕರಿಗೆ ಆಹಾರ ಕುಕ್ ಫುಡ್ ಅಂದರೆ ಅಡುಗೆ ಮಾಡಿದಂಥ ಅನ್ನ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೆವು. ಅಲ್ಲಿ ಅಂದಿನಿಂದ ಇಲ್ಲಿವರೆಗೂ ಪ್ರತಿದಿನ 38 ಸ್ಪಾಟ್ಸ್ ಇದ್ದಾವೆ ಆ ಏರಿಯಾದಲ್ಲಿ. ಅಲ್ಲಿ ಎಲ್ಲಿ ಕಾರ್ಮಿಕರು, ನಿರ್ಗತಿಕರು ಇಂದ ಅವ್ರಿಗೆಲ್ಲನೂ ಊಟ ಪೂರೈಸ್ತಾ ಇದ್ದೀವಿ. ಸರ್ಕಾರಿ ಕೆಲಸ ಅಂದರೆ ಮನೆಗೆಲಸಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಪ್ರವೀಣ ಪ್ರಿಯಾ ಮೇಡಮ್. ಕೊರೋನಾ ಕಂಟ್ರೋಲ್ ವಿಚಾರದಲ್ಲಂತೂ ಇವರ ಸೇವೆ ಅಪಾರ. ಕಲಬುರಗಿಯಲ್ಲಿ ಹಸಿವಿನಿಂದ ಬಳಲುತ್ತಿರುವ ಅದೆಷ್ಟೋ ಜನರಿಗೆ ಹುಡುಕೊಂಡು ಹೋಗಿ ಊಟ ಕೊಟ್ಟು ಬರ್ತಾರೆ. ಇನ್ನು ಕೂಲಿ ಕೆಲಸಕ್ಕೆ ಬಂದು ಕಲಬುರಗಿಯಲ್ಲಿಯೇ ಲಾಕ್ಡೌನ್ ಆಗಿರುವವರ ಪಾಲಿಗಂತೂ ಇವರು ನಿಜಕ್ಕೂ ಅನ್ನಪೂರ್ಣೇಶ್ವರಿಯೇ ಆಗಿ ಹೋಗಿದ್ದಾರೆ. ಇವರ ಕಾರ್ಯಕ್ಕೆ ಸ್ಥಳೀಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಊಟ ಎಲ್ಲ ಕೊಡ್ತಾರೆ ರೀ, ಆಚೆ ಊಟ ಕೊಡ್ತಾರೆ, ಎಲ್ಲ ಉಣ್ತಿ, ಎಲ್ಲ ಕಲ್ಲಿಗೆ ಕೊಟ್ಟು ನೀರು ಅನ್ನ ಎಲ್ಲ ಕೊಟ್ಟೋತಾರಪ್ಪ, ಎಲ್ಲ ಆಚೆ ಕೊಟ್ಟು ಹೋಗ್ತಾರ್ರಿ ಅವರು. ಮನೆ ಮಠ ಸಂಸಾರ ಅನ್ನದೆ ಎಲ್ಲವನ್ನೂ ಬಿಟ್ಟು ಸರ್ಕಾರದ ಕೆಲಸವನ್ನೇ ದೇವರ ಕೆಲಸ ಅಂತ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿರೋ ಇವರು ಕೊರೋನಾ ವಾರಿಯರ್ಸ್ ಅಲ್ಲದೆ ಇನ್ನೇನು. ಗೋಪಾಲ್ ಕುಲಕರ್ಣಿ, TV5, ಕಲಬುರಗಿ.